ನಮಸ್ಕಾರ ಸ್ನೇಹಿತರೆ, ವಾರದ ಮಾತುಕತೆಗೆ ತಮಗೆ ಸ್ವಾಗತ. ನಾನು ನಿಮ್ಮ ಗುರುಪಾದ ಬೇಲೂರ್. ಯಾವುದೇ ಆಡಳಿತ ವ್ಯವಸ್ಥೆಯಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳುವ ಮೇಲಾಧಿಕಾರಿಗಳು ಜಾಸ್ತಿ ಆದಷ್ಟು ಕೆಳಹಂತದಲ್ಲಿ ಮಾಡುವ ಕೆಲಸದ ಗುಣಮಟ್ಟ ಕಡಿಮೆಯಾಗುತ್ತದೆ ಎನ್ನುವ ವಿಷಯ ನಿಮಗೆ ಗೊತ್ತೇ? ಅಂದರೆ ವರದಿ ಮಾಡುವ ಹಂತಗಳು ಜಾಸ್ತಿ ಆದಲ್ಲಿ ಅಂತಹ ಆಡಳಿತದ ಕಾರ್ಯಕ್ಷಮತೆ ಅಷ್ಟೇ ಕಡಿಮೆಯಾಗುತ್ತದೆ ಎನ್ನುವ ಸಂದೇಶವನ್ನು ಸಾರುವ ಕಥೆಯೊಂದನ್ನು ನಿಮ್ಮೊಂದಿಗೆ ಈ ವಾರ ಹಂಚಿಕೊಳ್ಳಲು ಬಯಸ್ತೇನೆ. ಈ ಕಥೆಯ ಮೂಲಕರ್ತೃ ಯಾರಂತ ಗೊತ್ತಿಲ್ಲ, ಆದರೆ ಕಥೆಯ ಪಾತ್ರಗಳ ಜೊತೆಗೆ ನಮ್ಮನ್ನು ನಾವು ಖಂಡಿತ ಗುರುತಿಸಿಕೊಳ್ಬೋದು. ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು. ಅದಕ್ಕೆ ಒಬ್ಬ ಶ್ರೀಮಂತ ಹುಲಿ ಯಜಮಾನ. ಆ ಫ್ಯಾಕ್ಟ್ರಿಯಲ್ಲಿ ಒಂದೇ ಒಂದು ಇರುವೆ ಕೆಲಸ ಮಾಡ್ತಿತ್ತು. ಆ ಇರುವೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರ್ತಿತ್ತು, ತನ್ನ ಕೆಲಸವನ್ನು ನೀಟಾಗಿ ಮಾಡ್ತಿತ್ತು, ಮತ್ತು ಸಂಜೆ ಮನೆಗೆ ಹೋಗ್ತಿತ್ತು. ಹುಲಿಯ ಬಿಸ್ನೆಸ್ ಯಾವುದೇ ತೊಂದರೆ ಇಲ್ಲದೆ ಲಾಭದಲ್ಲಿ ನಡೆಯುತ್ತಿತ್ತು. ಹೀಗಿದ್ದಾಗ ಹುಲಿಗೆ ಒಂದು ಯೋಚನೆ ಬಂತು. ಯಾರ ಸೂಪರ್ವಿಷನ್ನು ಅಥವಾ ಮಾರ್ಗದರ್ಶನ ಇಲ್ಲದೇ ಈ ಇರುವೆ ಇಷ್ಟೊಂದು ಲಾಭ ತಂದುಕೊಡ್ತಾ ಇದೆ? ಇನ್ನು ಇದಕ್ಕೆ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಸರಿಯಾಗಿ ಗೈಡ್ ಮಾಡಿದರೆ ನನಗೆ ಇನ್ನೂ ಜಾಸ್ತಿ ಲಾಭ ಬರ್ಬೋದಲ್ಲ ಅಂದ್ಕೊಳ್ತು. ಸರಿ, ಒಂದು ಜೇನು ಹುಳುವನ್ನು ಮ್ಯಾನೇಜರಾಗಿ ಹುಲಿ ನೇಮಿಸ್ಕೊಳ್ತು. ಇರುವೆ ಹತ್ರ ಇನ್ನೂ ಎಫಿಷಿಯೆಂಟಾಗಿ ಕೆಲಸ ತಗೊಳ್ಳೋ ಹಾಗೆ ಗೈಡ್ ಮಾಡು ಅಂತ ಆ ಜೇನು ಹುಳಕ್ಕೆ ಹೇಳ್ತು. ಜೇನು ಹುಳಕ್ಕೆ ಬಹಳ ಅನುಭವ ಇತ್ತು. ಇರುವೆಗೆ ನಾವು ಪ್ರಾಪರ್ ವರ್ಕ್ ಶೆಡ್ಯೂಲ್ ಕೊಡಬೇಕು, ಅದರ ಕೆಲಸವನ್ನು ಲಾಗ್ ಮಾಡಬೇಕು, ಇದನ್ನೆಲ್ಲ ಮಾಡಲಿಕ್ಕೆ ನನಗೊಬ್ಬ ಸೆಕ್ರೆಟರಿ ಬೇಕು ಅಂತ ಅನ್ನತ್ತೆ. ಹುಲಿ ಆಗಲಿ ಅನ್ನುತ್ತಾ ಒಂದು ಮೊಲವನ್ನು ಜೇನು ಹುಳಕ್ಕೆ ಸೆಕ್ರೆಟರಿಯಾಗಿ ನೇಮಿಸುತ್ತೆ. ಹೆಚ್ಚು ಲಾಭ ಬರುವ ಹಾಗೆ ಕೆಲಸ ತೆಗೆಯುವ ಬಗ್ಗೆ ಒಂದು ವರದಿ ಕೊಡಿ ಅಂತ ಅವರನ್ನು ಕೇಳುತ್ತೆ. ಅದಕ್ಕೆ ಜೇನು ಹುಳ ವರದಿ ತಯಾರು ಮಾಡಲಿಕ್ಕೆ, ಗ್ರಾಫ್ ಹಾಕಿ ಕೊಡಲಿಕ್ಕೆ ಒಂದು ಕಂಪ್ಯೂಟರ್, ಒಂದು ಪ್ರೊಜೆಕ್ಟರ್, ಒಂದು ಪ್ರಿಂಟರ್ ಬೇಕಾಗ್ತದೆ ಅನ್ನತ್ತೆ. ಹುಲಿ ಆಯಿತು ಅಂತ ಅದನ್ನೆಲ್ಲ ತರಿಸಿಕೊಡುತ್ತೆ. ಈ ಗ್ಯಾಡ್ಜೆಟ್ಸ್ಗಳನ್ನೆಲ್ಲ ಮೇಂಟೈನ್ ಮಾಡಲಿಬೇಕಲ್ಲ, ಅದಕ್ಕೆ ಒಂದು ಬೆಕ್ಕನ್ನು ನೇಮಿಸ್ಕೊಳ್ಬೇಕಾಗ್ತದೆ. ಈ ಮಧ್ಯೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದ ಇರುವೆಗೆ ಈಗ ಜೇನು ಹುಳಕ್ಕೆ ತನ್ನ ಕೆಲಸದ ವರದಿ ಕೊಡುವ ಕೆಲಸ ಬೀಳ್ತದೆ. ಅದರ ಜೊತೆಗೆ ಈ ಸೆಕ್ರೆಟರಿ ಮೊಲ ಇತ್ತಲ್ಲ, ಅದರ ಆದೇಶವನ್ನು ಪಾಲಿಸಬೇಕಾಗ್ತದೆ. ಅಲ್ಲದೆ ಅಡಿಷನಲ್ಲಾಗಿ ಬೆಕ್ಕು ಕೂಡ ತನ್ನ ಕೆಲಸವನ್ನು ಇರುವೆಗೆ ಹೇಳಲು ತೊಡಗುತ್ತೆ. ನ್ಯಾಚುರಲ್ಲಾಗಿ ಇರುವೆಯ ರೆಗ್ಯುಲರ್ ವರ್ಕ್ ಹಾಳಾಗುತ್ತೆ, ಕೆಲಸ ಕಡಿಮೆ ಆಗುತ್ತೆ, ಹುಲಿಗೆ ಬರ್ತಿದ್ದ ಲಾಭ ಕೂಡ ನಿಂತು ಹೋಗ್ತದೆ. ಇರುವೆಯ ಕೆಲಸದ ಸಾಮರ್ಥ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಹುಲಿ ಒಂದು ಕೋತಿಯನ್ನು ಟೆಕ್ನಿಕಲ್ ಇನ್ಸ್ಟ್ರಕ್ಟರಾಗಿ ನೇಮಕ ಮಾಡುತ್ತೆ. ಆ ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ ಇರುವೆಯನ್ನು ಹೆಚ್ಚು ಕೆಲಸ ಮಾಡಲಿಕ್ಕೆ ಒತ್ತಡ ಹಾಕುತ್ತೆ. ಜೇನು ಹುಳ, ಮೊಲ, ಬೆಕ್ಕು, ಕೋತಿಗಳಿಗೆ ವರದಿ ಒಪ್ಪಿಸುವ ಅವಸರದಲ್ಲಿ ತಡರಾತ್ರಿ ತನಕ ಕೆಲಸ ಮಾಡುವ ಇರುವೆ ತನ್ನ ಕೆಲಸವನ್ನು ಪೂರ್ತಿ ಮರೆತು ಬಿಡ್ತದೆ, ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಲಾಭದಲ್ಲಿದ್ದ ಫ್ಯಾಕ್ಟರಿ ನಷ್ಟದಲ್ಲಿ ಮುಳುಗಿ ಹೋಗ್ತದೆ. ಈ ನಷ್ಟಕ್ಕೆ ಕಾರಣವನ್ನು ಕಂಡುಹಿಡಿದು ಪರಿಹಾರ ಕೊಡಲಿಕ್ಕೆ ಅಂತ ಹುಲಿಯು ಒಂದು ಗೂಬೆಯನ್ನು ನೇಮಕ ಮಾಡ್ತದೆ. ಆ ಗೂಬೆ ಇಡೀ ವ್ಯವಸ್ಥೆಯನ್ನು 3 ತಿಂಗಳ ಕಾಲ ಅಧ್ಯಯನ ಮಾಡಿ ತನ್ನ ವರದಿ ಕೊಡ್ತದೆ. ವರದಿನಲ್ಲಿ ಹುಲಿಯ ಬಿಸ್ನೆಸ್ ನಷ್ಟದಲ್ಲಿ ನಡೆಯಲಿಕ್ಕೆ ಈ ಫ್ಯಾಕ್ಟ್ರಿನಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಜನ ಇರೋದೇ ಕಾರಣ ಅಂತ ಹೇಳಲಾಗಿರ್ತದೆ. ಹಾಗಾದರೆ ಅಗತ್ಯವಿಲ್ಲದ ಕೆಲಸಗಾರರು ಯಾರು, ಯಾರನ್ನು ಕೆಲಸದಿಂದ ತೆಗಿಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಹುಲಿ ಆ ಬೋರ್ಡ್ ಮೀಟಿಂಗ್ ಕರೀತದೆ. ಅಲ್ಲಿ ಗೂಬೆಯ ಶಿಫಾರಸಿನಂತೆ ಕ್ರಮ ತಗೋಬೇಕು ಅಂತ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಏನು ಗೊತ್ತೇ? ತನ್ನ ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡ್ತಿರ್ತಕ್ಕಂಥ ಈ ಇರುವೆಯನ್ನು ಕೆಲಸದಿಂದ ತೆಗಿಬೇಕು ಅಂತ ನಿರ್ಧಾರ ಮಾಡಲಾಗ್ತದೆ. ಸ್ನೇಹಿತರೆ, ಈ ಕಥೆಯನ್ನು ನಾವು ಯಾವುದೇ ವ್ಯವಸ್ಥೆಗೂ ಹೋಲಿಸ್ಕೊಳ್ಬೋದು. ಕೆಲಸ ಮಾಡುವವರಿಗೆ ತಮ್ಮ ಪರಿಣಿತಿಯ ಕೆಲಸವನ್ನು ಕ್ರಿಯಾತ್ಮಕವಾಗಿ ಮಾಡಲಿಕ್ಕೆ ಪೂರಕ ವಾತಾವರಣ ಕಲ್ಪಿಸಬೇಕೇ ಹೊರತು ಅವರನ್ನು ತಾವು ನಿರ್ಧರಿಸಿದ ರೀತಿಯಲ್ಲೇ ಕೆಲಸ ಮಾಡಬೇಕು ಅಂತ ಒತ್ತಡ ಹಾಕೋದ್ರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಆಗ್ತವೆ. ಇದು ಯಾವುದೇ ಆಡಳಿತ ವ್ಯವಸ್ಥೆಯಲ್ಲಿಯ ಕೆಲಸಗಾರರ ವಿಷಯ ಆಗ್ಬೋದು, ಒಂದು ಸಂಸಾರದಲ್ಲಿ ಮಕ್ಕಳನ್ನು ಬೆಳೆಸೋದ್ರಲ್ಲಾಗ್ಬೋದು, ಅಥವಾ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲಿವಿಕೆಯಲ್ಲಾಗ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಅಷ್ಟೊಂದು ಕಷ್ಟದ ಕೆಲಸ ಆಗೋದಿಲ್ಲ ಅಂದ್ಕೊಳ್ತೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ ಅನ್ನುವ ಆಶಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.